ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಸೀರೆ ಉಡೋಂಥ ಹೆಣ್ಮಕ್ಕಳು ಕೆಲವೊಂದು ಫಂಕ್ಷನ್ಗೆ ಸೀರೆ ಉಟ್ಕೋತೀವಿ ಅಂತಂದರೆ ಅದು ಪರ್ಫೆಕ್ಟಾಗಿ ನಮಗೆ ಕೂತ್ಕೋಬೇಕು ಅಂತಂದರೆ ಕೆಲವೊಂದು ಸರ್ತಿ ಆ ಫ್ಲೀಟ್ ಸರಿಯಾಗಿರೋದಿಲ್ಲ ಅಥವಾ ಮುಂದಗಡೆ ಇಟ್ಟಿರುವಂಥ ನರಿಗೆ ಸರಿಯಾಗಿ ಬರೋದಿಲ್ಲ. ಆ ರೀತಿ ಆಗದೆ ಕರೆಕ್ಟಾಗಿ ನಾವು ಸೀರೆ ಉಟ್ಕೋಬೇಕು ಅಂತಂದರೆ ಈ ರೀತಿ ನಾನು ವಿಡಿಯೋನಲ್ಲಿ ತುಂಬಾ ಈಸಿಯಾಗಿ ಸೀರೆನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೋದು. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ 5 ನಿಮಿಷವೂ ಬೇಕಾಗೋದಿಲ್ಲ. ಜೊತೆಗೆ ನೀವು ಉಟ್ಕೊಂಡಿರೋಂಥ ಒಂದು ಸೀರೆ ಪರ್ಫೆಕ್ಟಾಗಿ ನಿಮಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಸಹ ನರಿಗೆ ಇದಾಗೋದು ಏನೂ ಆಗೋದಿಲ್ಲ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನೀವು ಸಹ ಟ್ರೈ ಮಾಡಿ. ಇವಾಗಂತೂ ಈ ರೀತಿ ಫೋಲ್ಡ್ ಮಾಡೋದಕ್ಕೆ ಹೊರಗಡೆ ನೀವು 500 ರೂಪಾಯಿ ಕೊಡ್ತಾರೆ ಒಂದು ಸ್ಯಾರಿ ಫೋಲ್ಡ್ ಮಾಡೋದಕ್ಕೆ. ಈಸಿಯಾಗಿ ನಾವೇ ಫೋಲ್ಡ್ ಮಾಡ್ಕೋಬೋದು, ನಾವೇ ನೀಟಾಗಿ ನೆರಿಗೆ ಸಹ ಮಾಡ್ಕೋಬೋದು. ಅದು ಹೇಗೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು. ಫಸ್ಟು ಸೀರೆಯ ಸೆರಗನ್ನು ತೊಗೊಳ್ಳಿ, ಅದನ್ನು ಸುಮ್ಮನೆ ಒಂದು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಮಗೆ ಎಷ್ಟು ಲೆಂತ್ ಬೇಕು ಅಂತ ನೋಡ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಹಾಕ್ಕೊಳ್ಳಿ. ಸೆರಗಿನ ಭಾಗನ ಈ ರೀತಿ ಹಾಕ್ಕೊಂಡು ನಮಗೆ ಲೆಂತ್ ನೋಡ್ಕೋಬೇಕು. ನಮಗೇನು ಒಂದು ಮಂಡಿ ಇರುತ್ತೆ ಅದಕ್ಕಿಂತ ಕೆಳಗಡೆ ಸ್ವಲ್ಪ ಕೆಳಗಡೆ ಇದ್ದರೆ ಲೆಂತ್ ಕರೆಕ್ಟಾಗಿರುತ್ತೆ. ನೆಕ್ಸ್ಟು ಈಗ ಏನು ಮಾಡಿ ಅಂದರೆ ಎಷ್ಟುದ್ದ ಬೇಕು ಅಂತ ನೋಡ್ಕೊಂಡ್ವಲ್ಲ, ಅಲ್ಲಿ ಒಂದು ಆ ಭುಜದ ಹತ್ರ ಒಂದು ನಾನು ಕ್ಲಿಪ್ಪನ್ನು ಹಾಕೋತಾ ಇದ್ದೀನಿ. ಪಿನ್ ಯೂಸ್ ಮಾಡಿದ್ರೆ ಸ್ಯಾರಿಗಳು ಬೇಗ ಹಾಳಾಗುತ್ತೆ ಹೆಚ್ಚು ಪಿನ್ಗಳನ್ನ ಯೂಸ್ ಮಾಡೋದ್ರಿಂದ, ಹಾಗಾಗಿ ಈ ರೀತಿ ಕ್ಲಿಪ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಈಗ ಮುಂದೆ ಕಡೆ ನಾವು ಏನು ನೆರಿಗೆ ಹಿಡಿತೀವಲ್ಲ ಆ ಭಾಗದಲ್ಲಿ ಎಷ್ಟು ಬೇಕಾಗತ್ತೆ, ಎಲ್ಲಿಂದ ಎಲ್ಲಿಗೆ ನಾವು ನೆರಿಗೆ ಹಿಡಿಬೇಕು ಅನ್ನೋದನ್ನು ಇವಾಗ ನೋಡೋಣ. ಫಸ್ಟ್ ನೋಡಿ, ಸೀರೆ ಸೆರಗನ್ನು ಹಾಕ್ಕೊಂಡ್ವಲ್ಲ, ನಂತರ ಆ ಒಂದು ಮೇಲ್ಗಡೆ ಬಾರ್ಡ್ರ್ ಏನಿರುತ್ತೆ ಅದನ್ನು ಈ ರೀತಿ ಎಳೆದು ತಗೊಳ್ಳಿ. ಅದಾದಮೇಲೆ ನೋಡಿ ಈ ರೀತಿ ಮೆಜರ್ಮೆಂಟ್ ತಗೊಳ್ಳಿ, ಕೈಯಲ್ಲಿ ಇಷ್ಟು ಆದರೆ ಸಾಕಾಗತ್ತೆ. ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಕಡೆ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಂತ, ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫಸ್ಟ್ ಏನಿರುತ್ತೆ ಸೀರೆನ ನಾವು ಸಿಗಿಸ್ಕೋತೀವಲ್ಲ ಆ ಭಾಗನ ತಗೊಳ್ಳಿ. ಸೀರೆನ ಒಂದು ಸುತ್ತು ತೊಗೊಂಡು ಬಂದು ನೋಡಿ ಈ ರೀತಿ ಎಳೆದಿಟ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಬಿಟ್ಕೊಂಡು ಅಲ್ಲಿಗೊಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಮಧ್ಯ ಏನು ಗ್ಯಾಪ್ ಇರುತ್ತೆ ಆ ಕ್ಲಿಪ್ಗೂ ಕ್ಲಿಪ್ಗೂ ಮಧ್ಯದಲ್ಲಿ ಅಷ್ಟು ಭಾಗನ ನಾವು ನೆರಿಗೆಗಳನ್ನು ಇಟ್ಕೋಬೇಕು. ಸೆರ್ಗೆ ಎಷ್ಟುದ ಮಾಡ್ಕೋಬೇಕು ಅಂತ ಒಂದು ಪಿನ್ ಹಾಕ್ಕೊಂಡಿರ್ತೀವಿ. ನೆಕ್ಸ್ಟ್ ಇವಾಗ ಮುಂದೆಗಡೆ ನೆರಿಗೆನ ಎಲ್ಲಿಂದ ಎಲ್ಲಿಗೆ ಮಾಡ್ಕೋಬೇಕು ಅಂತ ನಾನು ಇಲ್ಲಿ 2 ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಈ 3 ಪಿನ್ಗಳ ಇದನ್ನೇ ಮೆಜರ್ಮೆಂಟ್ ಇಟ್ಕೊಂಡು ನಾವಿವಾಗ ನೆರಿಗೆಗಳನ್ನು ಮಾಡಬೇಕಷ್ಟೇ. ಸೆರಗು ಮತ್ತು ಮುಂದೆಗಡೆ ಇರುವಂಥ ನೆರಿಗೆಗಳನ್ನು ಮಾಡ್ಕೋಬೇಕು. ಫಸ್ಟ್ ನಾನಿಲ್ಲಿ ಸೆರಗನ್ನು ಮಾಡೋದಕ್ಕೆ ನೆಲದ ಮೇಲೆ ಈ ರೀತಿ ಸೀರೆನ ಹಾಕ್ಕೊಂಡಿದ್ದೀನಿ. ಫಸ್ಟು ನೋಡಿ, ಈ ರೀತಿ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ರೀತಿ. ನನ್ನ ಚಾನಲ್ನಲ್ಲಿ ತುಂಬ ಒಂದು ಮೆಥಡ್ಸ್ನ ನಾನು ತೋರಿಸಿದ್ದೀನಿ, ಈಸಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನೆಲ್ಲ ತೋರಿಸಿದ್ದೀನಿ. ನೀವು ಅದನ್ನೆಲ್ಲ ನೋಡಿದ್ರೆ ಖಂಡಿತ ಅದು ಸಹ ಯೂಸ್ ಆಗುತ್ತೆ. ಈ ರೀತಿ ಮಾಡಿದ್ರೆ ತುಂಬ ಈಸಿ ನಿಮಗೆ. ಚಿಕ್ಕದಾಗಿ ನಿಮಗೆ ಎಷ್ಟು ಚಿಕ್ಕದಾಗಿ ಬೇಕು, ಆಮೇಲೆ ದಪ್ಪ ಇರೋದಾದರೆ ಕೆಲವರು ತುಂಬ ಅಗಲವಾಗಿ ಇದು ಮಾಡ್ತಾರಲ್ವ, ಹಾಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ 10 ಫ್ಲೀಟ್ಸು ಬರುತ್ತೆ ನಾನಿವಾಗ ಮಾಡಿರೋದು. ಕಂಪ್ಲೀಟಾಗಿ ಆ ಬಾರ್ಡ್ರ್ ಎಷ್ಟಿದೆ ನೋಡಿ, ಅಷ್ಟು ಅಗಲ ಮಾತ್ರ ಬರುತ್ತೆ. ನಿಮಗೆ ಇನ್ನು ಸ್ವಲ್ಪ ಅಗಲ ಬೇಕು ಅಂದರೆ ಅಗಲ ಮಾಡ್ಕೊಳ್ಳಿ, 8 ಮಾಡ್ಕೋಬೋದು, 7, 6, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾಡ್ಕೋಬೋದು. ಫಸ್ಟ್ ಈ ರೀತಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲಿ ಒಂದು ವೆಯ್ಟ್ ಬೇಕು ಅದ್ರ ಮೇಲೆ ಇಟ್ಕೊಳ್ಳೋದಕ್ಕೆ, ಹಾಗಾಗಿ ಈ ರೀತಿ ಇಟ್ಕೊಂಡಿದ್ದೀನಿ. ನಂತರ ಈ ಒಂದು ಬೆರಳುಗಳು ಏನಿರದೆ ನಮ್ಮ ಕೈ ಬೆರಳುಗಳು ಅದರ ಸಹಾಯದಿಂದನೇ ನೋಡಿ ಈ ರೀತಿ ಸೀರೆ ಸೆರಗನ್ನು ನಾವು ಎಲ್ಲಿವರೆಗೂ ಕ್ಲಿಪ್ಪನ್ನು ಹಾಕಿರ್ತೀವಿ ನೋಡಿ ಅಲ್ಲಿವರೆಗೂ ಇದೇ ರೀತಿ ಮಾಡ್ತಾ ಮಾಡ್ತಾ ಸೆಂಟ್ರಲ್ ಒಂದೊಂದು ಪಿನ್ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಬರುತ್ತೆ. ಒಂದು ಸ್ವಲ್ಪ ವೆಯ್ಟು ಮುಂದೆಗಡೆ ಇಟ್ಟುಬಿಟ್ರೆ ಅಥವಾ ನಿಮಗೆ ಯಾರಾದರೂ ಇಟ್ಕೊಳ್ಳೋಕ್ಕೆ ಇದ್ದಾರೆ ಅಂತಂದರೆ ಆಗೂ ಸಹ ಮಾಡ್ಬೋದು. ಕೆಲವರೆಲ್ಲ ಏನು ಮಾಡ್ತಾರಂದರೆ, ಈ ಪ್ರೊಫೆಷನಲ್ಲಾಗಿ ಮಾಡೋರೆಲ್ಲ ಕ್ಲಿಪ್ಸನ್ನು ಹಾಕ್ಕೋತಾರೆ, ಐರನ್ ಮಾಡೋವಂಥ ಟೇಬಲ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಪ್ಸನ್ನು ಹಾಕ್ಕೊಂಡು ಮಾಡ್ತಾರೆ. ಬಟ್ ಅದೆಲ್ಲ ಏನೂ ಇಲ್ಲ ಅಂದರೂ ನಾವು ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಬರುತ್ತೆ. ಫಸ್ಟಲ್ಲಿ ಎಷ್ಟು ಬರುತ್ತೆ ನೋಡಿ, ನೆಕ್ಸ್ಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಅಷ್ಟೇ ಬರುತ್ತೆ. ಒಂದು 2 ಸರ್ತಿ ಟ್ರೈ ಮಾಡಿದ್ರೆ ಪರ್ಫೆಕ್ಟಾಗಿ ನಾವು ಈ ರೀತಿ ಮಾಡ್ಕೋಬೋದು. ಇಲ್ಲಿ ನೋಡಿ ಎಷ್ಟುದ್ದ ಮಾಡ್ಕೋಬೋದು ಅಂತ. ಸೊ ನಾನು ಈ ಕ್ಲಿಪ್ ಏನು ಹಾಕಿದೆ ನೋಡಿ ಸೆರಗತ್ರ,
ಇಷ್ಟುದ್ದ ಬೇಕು ಅಂತ ಅಲ್ಲಿವರೆಗೂ ನಾನು ಇವಾಗ ಮಾಡಿಕೊಂಡು ನೀಟಾಗಿ ಒಂದು ನೆರಿಗೆಗಳನ್ನೆಲ್ಲ ಈ ರೀತಿ ಜೋಡಿಸ್ಕೊಂಡು ಪಿನ್ನನ್ನು ಹಾಕೋತಾ ಇದ್ದೀನಿ. ಈಗ ಸೆರಗನ್ನು ನಾವು ಮಾಡ್ಕೊಂಡಾಯಿತು. ನಾವು ಫಸ್ಟಲ್ಲಿ ಎಷ್ಟು ಹಿಡಿದಿರ್ತೀವಿ ನೋಡಿ, ಕೊನೆಯವರೆಗೂ ನಮಗೆ ಅಷ್ಟೇ ಅದೇ ರೀತಿ ಅಳತೆನಲ್ಲೇ ಬರುತ್ತೆ. ನೋಡಿ ಇಷ್ಟುದ್ದ ನಾನು ಸೆರಗನ್ನು ಮಾಡಿದ್ದೀನಿ. ಈಗ ನಾವು ಮಧ್ಯ ನೆರಿಗೆಗಳನ್ನು ಇಟ್ಕೋಬೇಕು. ಅಂದರೆ ಮುಂದಕ್ಕೆ ಬರುತ್ತಲ್ಲ ಆ ನೆರಿಗೆಗಳನ್ನ ಕ್ಲಿಪ್ ಹಾಕಿದ್ವಲ್ಲ, ಅದರ ಮಧ್ಯದಲ್ಲಿ ನಾವು ಈ ರೀತಿ ನೆರಿಗೆಗಳನ್ನ ಮಾಡ್ತಾ ಇರಬೇಕು. ಫಸ್ಟ್ ನೆರಿಗೆನ ಸ್ವಲ್ಪ ಅಗಲವಾಗಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರೋ ನೆರಿಗೆಗಳನ್ನೆಲ್ಲ ಅದರ ಅರ್ಧದಷ್ಟು ಮಾಡಿದ್ರೆ ನಿಮಗೆ ನೆರಿಗೆಗಳು ಜಾಸ್ತಿ ಬರುತ್ತೆ. ಹಾಗಾಗಿ ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 6 ನೆರಿಗೆಗಳು ಮುಂದೆಗಡೆಗೆ ಬಂದಿದೆ. ಈಗ ಇದನ್ನೆಲ್ಲ ನೀಟಾಗಿ ಸೇರಿಸ್ಬಿಟ್ಟು ಒಂದು ಪಿನ್ನನ್ನು ಇಲ್ಲಿ ಹಾಕ್ಕೋತೀನಿ. ಇದೇ ರೀತಿ ಮಧ್ಯಕ್ಕೊಂದು ಲಾಸ್ಟ್ಗೊಂದು ಹಾಕ್ಕೋಬೇಕಾಗತ್ತೆ ಸೇರಿಸ್ಕೊಂಡು. ಅದಕ್ಕೆ ಫಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ ನೆಲದ ಮೇಲೆ ಹಾಕ್ಕೊಂಡಿದ್ದೀನಿ ಸ್ಯಾರಿನ. ಈಗೇನು ಆಲ್ರೆಡಿ ನಾನು ಪಿನ್ ಹಾಕ್ಕೊಂಡಲ್ಲ ಅದನ್ನು ಕೆಳಗಡೆ ಹಾಕ್ಕೊಂಡಿದ್ದೀನಿ. ನಿಮಗೆ ಒಂದ್ರ ಮೇಲೆ ಒಂದು ನೆರಿಗೆಗಳಿದ್ಬಿಟ್ರೆ ಸಿಗಿಸ್ಕೊಂಡಾಗ ದಪ್ಪ ಕಾಣಿಸುತ್ತೆ. ಹಾಗಾಗಿ ಒಂದ್ರ ಪಕ್ಕ ಒಂದು ನೆರಿಗೆಗಳು ಬರೋ ರೀತಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈ ರೀತಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡ್ಕೊಂಡು ಪಿನ್ ಹಾಕ್ಕೊಳ್ಳಿ. ಸೇಮ್ ಇದೇ ರೀತಿ ಮಧ್ಯಕ್ಕೂ ನೋಡಿ, ನಾನು ಇಲ್ಲಿ ನೋಡಿಸ್ತಾ ಇದ್ದೀನಲ್ಲ ಅದೇ ರೀತಿ ಮಧ್ಯಭಾಗಕ್ಕೆ, ಹಾಗೆ ಆ ಇನ್ನೊಂದು ಕೊನೆಯಲ್ಲೂ ಸಹ ಇದೇ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನೀಟಾಗೂ ಕಾಣಿಸುತ್ತೆ, ಚೆನ್ನಾಗಿರುತ್ತೆ, ಹಾಗೆ ದಪ್ಪ ಕಾಣಿಸಲ್ಲ ಸಿಗಿಸ್ಕೊಂಡಾಗ ಹೊಟ್ಟೆ ಹತ್ರ. ನೋಡಿ ಈ ರೀತಿ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಈ ರೀತಿಯೇ ಫೋಲ್ಡ್ ಮಾಡಿ ಕೊಡ್ತಾರೆ. ನೀವು ಹೊರಗಡೆ ಕೇಳಿದ್ರೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ 500 ರೂಪಾಯಿ ತೊಗೋತಾರೆ ಒಂದು ಸ್ಯಾರಿ ಫೋಲ್ಡಿಂಗಿಗೆ. ಹಾಗಾಗಿ ಒಂದು 10 ನಿಮಿಷ ನೀವು ಈ ಒಂದು ಕೆಲಸನ ಮಾಡಿಟ್ಕೊಂಡ್ರೆ, ಯಾವುದೇ ಫಂಕ್ಷನ್ಗೆ ಹೋಗೋಕ್ಕೆ ಹಿಂದಿನ ದಿನ ಮಾಡಿಟ್ಕೊಂಡ್ರೆ ಫಂಕ್ಷನ್ ದಿನ ಒಂದು 5 ನಿಮಿಷದಲ್ಲಿ ಸೀರೆನ ಉಟ್ಕೊಂಡು ಹೋಗ್ಬೋದು. ನೋಡಿ ಇವಾಗ 3 ಪಿನ್ನನ್ನು ಹಾಕಿದ್ದೀನಿ, ಮೇಲೊಂದು ಮಧ್ಯಕ್ಕೊಂದು ಕೊನೆಗೊಂದು. ಈಗ ನೆಕ್ಸ್ಟ್ ಈಗ ನಾವು ಇವಾಗ ಏನು ನೆರಿಗೆಗಳನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದು ನೀಟಾಗಿ ನಿಮಗೆ ಕಾಣಿಸ್ಬೇಕು. ನಾವು ಮಾಡಿರುವಂಥ ನೆರಿಗೆಗಳೆಲ್ಲ ನೀಟಾಗಿ ಹಾಗೆ ನಾವು ಹೇಗೆ ಮಾಡಿದ್ದೀವೋ ಹಾಗೆ ಇರಬೇಕಂದ್ರೆ ಐರನ್ ಮಾಡಬೇಕು. ಐರನ್ ಮಾಡೋದ್ರಿಂದ ಏನಂದರೆ ಕರೆಕ್ಟಾಗಿ ನಿಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಸ್ವಲ್ಪ ಸಹ ಕದಲೋದಿಲ್ಲ. ಈ ರೀತಿ ಸಿಲ್ಕ್ ಮಾಡೆಲ್ ಇಟ್ಕೊಳ್ಳಿ, ಸಿಲ್ಕ್ ಸ್ಯಾರಿ ಆದರೆ ಸಿಲ್ಕ್ ಮಾಡೆಲ್ ಇಟ್ಕೊಂಡು ನೋಡಿ ಈ ರೀತಿ ಐರನ್ ಮಾಡ್ಕೊಳ್ಳಿ. ತುಂಬ ಪ್ರೆಸ್ ಮಾಡಿ ಮಾಡಿದ್ರೆ ತುಂಬ ಪ್ರೆಸ್ ಆಗಿ ನಿಮಗೆ ಕೂತ್ಕೊಳ್ಳುತ್ತೆ. ನಮ್ಗೆ ಅಷ್ಟು ತುಂಬ ಪ್ರೆಸ್ ಮಾಡೋದು ಬೇಡ ಅಂತಂದರೆ ಲೈಟಾಗಿ ಐರನ್ ಮಾಡಿಕೊಂಡ್ರು ಸಾಕಾಗತ್ತೆ. ಒಟ್ಟಾರೆ ಐರನ್ ಮಾಡೋದ್ರಿಂದ ನೀಟಾಗಿ ಇರುತ್ತೆ ಸೀರೆ. ಸೊ ನೋಡಿ ಸೆರಗಿನ ಭಾಗ ಇಷ್ಟು ಮಾಡ್ಕೊಂಡಲ್ಲ, ಈಗ ಮುಂದೆಗಡೆ ಸೆರಗನ್ನು ಹಾಕಿದ್ಮೇಲೆ ಮುಂದೆಗಡೆ ಬರುತ್ತಲ್ಲ ಅದನ್ನು ಅಷ್ಟೇ, ನಾವು ಅಲ್ಲೂ ನಾವು ಐರನ್ನ ಮಾಡ್ಕೋಬೇಕಾಗತ್ತೆ. ಐರನ್ ಮಾಡೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ, ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನು ಒಂದು 1/2 ಇಂಚಷ್ಟು ಅಗಲವಾಗಿ ಎಳ್ಕೊಳ್ಳಿ, ಜರುಗಿಸ್ಕೊಳಿಸಿ ಒಂದು ನೆರಿಗೆಗಳನ್ನೆಲ್ಲ ಒಂದ್ರ ಪಕ್ಕ ಒಂದು ಜರುಗಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಒಂದು 1/2 ಇಂಚು ಈ ರೀತಿ ನೋಡಿ ನೀಟಾಗಿ ಈ ರೀತಿ ಒಂದ್ರ ಪಕ್ಕ ಒಂದು ಈ ರೀತಿ ಬರೋ ರೀತಿ ಈ ರೀತಿ ಎಳ್ಕೊಳ್ಳಿ. ನೋಡಿ ಹೀಗೆ ಎಳ್ಕೊಂಡು ನಿಧಾನಕ್ಕೆ ಐರನ್ ಮಾಡಿ. ನೀವು ಇವಾಗ ಹೇಗೆ ಮಾಡಿರ್ತೀರ ನೀವು ಉಟ್ಟಾಗ ಅದೇ ರೀತಿ ನಿಮಗೆ ಮುಂದೆಗಡೆ ನೀಟಾಗಿ ಕೂತ್ಕೊಳ್ಳುತ್ತೆ ಐರನ್ನು, ಐರನ್ ಮಾಡಿರೋ ಒಂದು ಪಾರ್ಟು. ಸಿಲ್ಕ್ ಸ್ಯಾರಿಗಳನ್ನ ಈ ರೀತಿ ನೀವು ಪರ್ಫೆಕ್ಟಾಗಿ ರೆಡಿ ಮಾಡಿಕೊಂಡು ಉಟ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಸ್ವಲ್ಪ ನಾವೇನು ಇವಾಗ ಮುಂದೆಗಡೆ ನೆರಿಗೆಗಳನ್ನ ಮಾಡಿದ್ದೀವಲ್ಲ ಅಲ್ಲಿಂದ ಸ್ವಲ್ಪ ದೂರ ಬಿಟ್ಕೊಂಡು ನೀವು ಇದೇ ರೀತಿ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೋಬೇಕು. ಆವಾಗ ನಿಮಗೆ ಸುತ್ತಾನೂ ನೀಟಾಗಿ ಕಾಣಿಸುತ್ತೆ, ಹಿಂದೆಗಡೆನೂ ನಿಮಗೆ ಸೆರಗನ್ನು ಹಾಕಿದಾಗ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಸ್ವಲ್ಪ ಮೇಲ್ಗಡೆ ಒಂದು 1/2 ಇಂಚ್ ಬಿಟ್ಟರೆ ಇನ್ನು ಹೋಗ್ತಾ ಹೋಗ್ತಾ ಸ್ವಲ್ಪ ಅಗಲ ಮಾಡ್ಕೊಳ್ಳಿ, 1 ಇಂಚ್ ಬಿಟ್ಕೊಳ್ಳಿ. ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ನು ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ಈ ರೀತಿ ನೆರಿಗೆಗಳನ್ನ ಅಗಲ ಮಾಡಿಕೊಂಡು ಐರನ್ ಮಾಡ್ಕೋಬೇಕಾಗತ್ತೆ. ಈಗ ಸೆರಗನ್ನ ನಾವು ಹೇಗೆ ಐರನ್ ಮಾಡ್ಕೊಂಡ್ವಲ್ಲ ಮುಂದೆಗಡೆ ನಾವು ಫ್ಲೀಟ್ಸ್ ಏನು ಹಿಡಿದಿಟ್ಕೊಂಡಿದ್ದೀವಿ ಪಿನ್ ಹಾಕ್ಬಿಟ್ಟು, ಅಲ್ಲೂ ಇದೇ ರೀತಿ ಐರನ್ ಮಾಡ್ಕೋಬೇಕು.
ನೋಡಿ ಈ ರೀತಿ ಮುಂದೆಗಡೆ ನೆರಿಗೆಗಳು ನಾವೇನು ಹಿಡಿತೀವಿ ಅದು ಒಂದ್ರ ಮೇಲೆ ಒಂದು ಇಟ್ಕೊಳ್ಳದೆ ಈ ರೀತಿ ಒಂದ್ರ ಪಕ್ಕ ಒಂದು ಇಟ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಅಲ್ಲಿ ಸಿಗಿಸ್ದಾಗ ದಪ್ಪ ಕಾಣಿಸಲ್ಲ. ತುಂಬ ದಪ್ಪ ಇರೋರಂತೂ ಇದೇ ಒಂದು ಮೆಥಡನ್ನೇ ನೀವು ಫಾಲೋ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ದಪ್ಪ ಕಾಣಿಸಲ್ಲ, ಇನ್ನೂ ದಪ್ಪ ಕಾಣಿಸೋದಿಲ್ಲ ಅದನ್ನು ಉಟ್ಕೊಂಡಾಗ. ಈಗ ಕಂಪ್ಲೀಟಾಗಿ ನೋಡಿ ಆ ಸೆರಗಿನ ಭಾಗವೂ ಆಯಿತು, ಹಾಗೆ ಮುಂದೆಗಡೆ ನೆರಿಗೆಗಳನ್ನೇನು ಇಡ್ತೀವಿ ಅದೂ ಐರನ್ ಮಾಡಿದ್ದಾಗಿದೆ. ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ಕರೆಕ್ಟಾಗಿ ನಿಮ್ಗೆ ಕೂತ್ಕೊಳ್ಳುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ನೀಟಾಗಿ ನಿಮಗೆ ಕೂತ್ಕೊಳ್ಳುತ್ತೆ. ಈಗ ಅದನ್ನು ಫೋಲ್ಡ್ ಮಾಡಿಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಅದಕ್ಕೆ ಸ್ಯಾರಿನ ನಾವು ಉಲ್ಟಾ ಹಾಕ್ಕೋಬೇಕು. ನಾವೇನು ಇವಾಗ ಆಲ್ರೆಡಿ ಫೋಲ್ಡ್ ಮಾಡಿದ್ದೀವಿ ಉಲ್ಟಾ ಹಾಕ್ಕೊಳ್ಳಿ. ಸೆರಗಿನ ಭಾಗನ ನಿಮ್ಮ ಭುಜದ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಇನ್ನೊಂದು ಕಡೆ ಭಾಗ ಏನಿರುತ್ತೆ ನೋಡಿ, ಅದನ್ನು ನೋಡಿ ಎರಡು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಎರಡು ಫೋಲ್ಡ್ ಮಾಡ್ಕೋಬೇಕು. ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಳ್ಳಿ, ಅದಾದಮೇಲೆ ಅದ್ರ ಮೇಲೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡುವಾಗ ಇನ್ನೇ ಎರಡನೇ ಫೋಲ್ಡ್ ಏನು ಮಾಡ್ತೀವಿ ಅದು ಹೊರಗಡೆ ಬರಬಾರ್ದು. ಫಸ್ಟ್ ಫೋಲ್ಡ್ ಏನು ಮಾಡಿರ್ತೀವಿ ನೋಡಿ ಅದ್ರ ಒಳಗೆ ಬರೋ ರೀತಿ ನೋಡಿ, ಈ ರೀತಿ ಅದ್ರ ಒಳಗಡೆನೇ ಇರಬೇಕು. ಅದು ಮಡಚಿರೋವಾಗ ನೀವು ಒಳಗಡೆನೇ ಇರಬೇಕು, ಸ್ವಲ್ಪ ಹೊರಗಡೆನೂ ಹೋಗಬಾರ್ದು. ಈ ರೀತಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಈಗ ನಾವು ಏನು ಸೆರಗಿನ ಭಾಗನ ಭುಜದ ಮೇಲೆ ಹಾಕ್ಕೊಂಡಿರ್ತೀವಲ್ಲ ಅದನ್ನು ನಾವು ನೀಟಾಗಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟು ಅದ್ರ ಮೇಲೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಆಲ್ರೆಡಿ ಇವಾಗ ಏನು ಮಾಡಿದ್ದೀವಲ್ಲ ಅದ್ರ ಮೇಲೆ ಇವಾಗ ಮತ್ತೆ ಒಂದು ಫೋಲ್ಡ್ ಮಾತ್ರ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ಐರನ್ ಹೋಗ್ಬಿಡುತ್ತಾ ಅಂತಂದರೆ ನೋಡಿ. ಬೇಕಾದರೆ ನಾವೇನು ನೆಕ್ಸ್ಟ್ ಇವಾಗ ನಾವೇನು ಭುಜದ ಮೇಲೆ ಹಾಕ್ಕೊಂಡಿರ್ತೀವಲ್ಲ ಸೆರಗು ಅದನ್ನ ಈ ಕಡೆಗೆ ಹಾಕ್ಕೊಂಡು ಇವಾಗ ಈ ನಾವೇನು ಐರನ್ ಮಾಡಿರ್ತೀವಲ್ಲ ನೆರಿಗೆಗಳು ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಒಂದ್ರ ಪಕ್ಕ ಒಂದು ಈ ರೀತಿ ಬರೋ ರೀತಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಅದೇ ರೀತಿ ಇರುತ್ತೆ, ನಿಮಗೆ ಐರನು ಹೋಗೋದೇ ಇಲ್ಲ, ಸ್ವಲ್ಪ ಸಹ ಹೋಗೋದಿಲ್ಲ, ನೀಟಾಗಿ ಹಾಗೆ ಇರುತ್ತೆ. ನಾವು ನೀಟಾಗಿ ಆ ಒಂದ್ರ ಪಕ್ಕ ಒಂದು ಅರೇಂಜ್ ಮಾಡಬೇಕಾಗತ್ತೆ. ಫೋಲ್ಡ್ ಮಾಡಿದಾಗ ಅದೇನು ಆಗೋದಿಲ್ಲ, ನೀಟಾಗೇ ಇರುತ್ತೆ. ಈಗ ಒಂದು ಸೈಡ್ ನೋಡಿ, ಇಷ್ಟು ಭಾಗ ನಾವೇನು ಫೋಲ್ಡ್ ಮಾಡಿರ್ತೀವಿ ಆ ಲಾಸ್ಟ್ ಎಂಡು ಅಲ್ಲಿವರೆಗೂ ಬರೋ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡು ಅದೇ ರೀತಿಯೇ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಆ ಲಾಸ್ಟ್ ನೆರಿಗೆ ಏನಿರುತ್ತಲ್ಲ ಅಲ್ಲಿವರೆಗೂ ಬರಬೇಕಷ್ಟೇ. ಅದ್ರ ಮೇಲೆ ಬಂದರೆ ಮಡಚುವಾಗ ಫೋಲ್ಡ್ ಆಗಿಬಿಡುತ್ತೆ. ತೋರಿಸ್ತೀನಿ ನೋಡಿ, ನೋಡಿ ಇದು ನೋಡಿ, ಇದನ್ನು ಸ್ವಲ್ಪ ಈ ರೀತಿ ಬಾರ್ಡನ್ನು ಒಳಗಡೆಗೆ ಸರಿ ಮಾಡ್ಕೊಳ್ಳಿ. ಈಗ ಆಗಿದೆಯಲ್ಲ ಸೀರೆನ, ಈಗ ಏನು ಆಲ್ರೆಡಿ ಮಡಚಿದ್ದೀವಿ ಇದನ್ನು ಈಗ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೋಬೇಕು ನೋಡಿ, ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕಾಗತ್ತೆ. ತಿರುಗಿಸ್ಕೊಂಡ ನಂತರ ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಸೆರಗಿನ ಭಾಗ ನಾವೇನು ಮುಂಭಾಗಕ್ಕೆ ಹಾಕಿರ್ತೀವಲ್ಲ ಅದನ್ನು ತೆಗೆದುಬಿಟ್ಟು ಈ ರೀತಿ ಹಾಕ್ಕೊಳ್ಳಿ. ನೀಟಾಗಿ ಕುತ್ಕೊಳ್ಳುತ್ತೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ಏನು ಸೆರಗಿದೆ ಅದನ್ನು ನೀವು ನೀಟಾಗಿ ಸುತ್ತಬಿಟ್ಟು ಇಡ್ಬೋದು, ಇಲ್ಲಾಂತಂದರೆ ಫೋಲ್ಡ್ ಮಾಡಿಬಿಟ್ಟು ಅದರೊಳಗಡೆ ಸಹ ಸೇರಿಸ್ಬೋದು. ಇಲ್ಲಿ ನೋಡಿ ಇಷ್ಟೇ ಮಾಡಿಬಿಟ್ಟು ಮಿಕ್ಕಿರೋ ಸೆರಗನ್ನು ನೋಡಿ ಈ ರೀತಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಳಗಡೆ ಭಾಗಕ್ಕೆ ಈ ರೀತಿ ಸೇರಿಸ್ಕೋಬೋದು. ಈ ರೀತಿ ಇದಕ್ಕೋಸ್ಕರ ಯಾವುದೇ ಕ್ಲಾಸ್ಗೆ ಹೋಗಿ ಕಲಿಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಕೂತೇನೆ ನಾವು ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ಬೇಕಂದರೆ ನೀವು ಈ ರೀತಿ ಮಾಡಿಬಿಟ್ಟು ನೀವು ಸಹ ಸ್ಯಾರಿ ಪ್ರೀಪ್ಲೀಟ್ ಮಾಡಿಬಿಟ್ಟು 500 ಒಂದು ಸ್ಯಾರಿಗೆ 500 ರುಪೀಸ್ ಹಾಗೆ ನೀವು ಸಹ ಅರ್ನ್ ಸಹ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದೆ ಅಂತ ಅನಿಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ತುಂಬ ಮೆಥಡ್ಸಲ್ಲಿ ಫೋಲ್ಡ್ ಮಾಡ್ತಾರೆ. ಇದು ನಾನು ತೋರಿಸಿರೋಂಥ ಒಂದು ಮೆಥಡ್ ಇರ್ಬೋದು, ನಿಮಗೆ ತುಂಬ ಮೆಥಡ್ಸು ಸಿಗತ್ತೆ ಸರ್ಚ್ ಮಾಡಿದ್ರೆ.